ಬೆಂಗಳೂರಿನ ಸುತ್ತಮುತ್ತ ಕೂಡ ಮಳೆ ಹೆಚ್ಚು ಆಗಿದ್ದು ನೆಲಮಂಗಲದಲ್ಲೂ ನಿನ್ನೆ ರಾತ್ರಿ ಜೋರು ಮಳೆಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಅಮಾನಿಕೆರೆಯ ನೀರು ನುಗ್ಗಿದೆ. ರಸ್ತೆಗಳಲ್ಲಿ ನದಿಯಂತೆ ನೀರು ಹರಿತಾ ಇದೆ. ಗಜೇರಿಯ ಬಡಾವಣೆ, ಸುಭಾಷ್ ನಗರ, ಜ್ಯೋತಿನಗರ, ವಾಜ್ರಹಳ್ಳಿ, ಚನ್ನಪ್ಪ ಬಡಾವಣೆಗಳು, ಈ ರೀತಿ ತಗ್ಗು ಪ್ರದೇಶಗಳಲ್ಲಿ ಏನು ಮನೆಗಳಿದ್ವಲ್ಲ, ಎಲ್ಲ ಮನೆಯಲ್ಲೂ ಕೂಡ ಬರೀ ನೀರು ನೀರು ನೀರು. ಗಮನಿಸ್ತಾ ಇದ್ದೀರಿ, ನೆಲಮಂಗಲದ ನಗರದಲ್ಲೂ ಕೂಡ ಧಾರಾಕಾರ ಮಳೆಯಾದ್ರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಅಮಾನಿಕೆರೆ ಸ್ಥಳೀಯ ಕೆರೆ, ಅದು ಲೋಕಲಲ್ಲಿರುವಂತಹ ಕೆರೆ ಏನಿದೆ, ಆ ಕೆರೆ ತುಂಬಿ ಹರಿತಾ ಇದೆ. ಪರಿಣಾಮ ತಗ್ಗು ಪ್ರದೇಶದಲ್ಲಿದ್ದ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಜನ ಏನ್ ಮಾಡಿದ್ರು ಏನ್ ಬಿಟ್ರು ದೇವರೇ ಬಲ್ಲ. ಈ ಗಜೇರಿಯ ಬಡಾವಣೆ, ಸುಭಾಷ್ ನಗರ, ಜ್ಯೋತಿನಗರ, ವಾಜ್ರಹಳ್ಳಿ, ಚನ್ನಪ್ಪ ಬಡಾವಣೆಗಳು ಇವೆಲ್ಲವೂ ಕೂಡ ತಗ್ಗು ಪ್ರದೇಶದಲ್ಲೇ ಇರೋದ್ರಿಂದ, ಮನೆಗಳಿರೋದ್ರಿಂದ ಪೂರ್ತಿ ನೀರು. ಅಲ್ಲಿ ನೋಡಿ, ಅಲ್ಲಿ ಲಾರಿಗಳು ಪಾರ್ಕ್ ಮಾಡಿದ್ದಾರೆ, ಯಾವುದೇ ಲೋಡೆಡ್ ಲಾರಿಗಳು, ಅವೇ ಮುಕ್ಕಾಲು ಭಾಗ ಒಂಥರ ಮುಳುಗೋಗೋ ರೀತಿಯಲ್ಲಿದೆ. ಮಗದೊಂದು ಕಡೆನೋ ಫ್ಯಾಕ್ಟ್ರಿನೇನೋ ಇದ್ದಂಗೆ ಇದೆ ಆ ಕಡೆ ಭಾಗದಲ್ಲಿ ನೆಲಮಂಗಲದಲ್ಲಿ, ಅದು ಕೂಡ ಅದೇ ಪರಿಸ್ಥಿತಿ. ಸದ್ಯದ ಪರಿಸ್ಥಿತಿ ಏನಪ್ಪ ಬೆಂಗಳೂರಿನಲ್ಲಿ ಅಂದರೆ ಹೀಗಿದೆ ನೋಡಿ. ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಯಿತು. ನೆಲಮಂಗಲದಲ್ಲೂ ಕೂಡ ಮಳೆಯ ಅವಾಂತರ ಏನು ಕಡಿಮೆ ಇಲ್ಲ. ತಗ್ಗು ಪ್ರದೇಶಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ನೋಡ್ತಾ ಇದ್ರಿ. ಅಮಾನಿ ಕೆರೆ ತುಂಬಿರೋದ್ರಿಂದ ಪರಿಸ್ಥಿತಿ ಮಾತ್ರ ಪೂರ್ತಿಯಾಗಿ ತಗ್ಗು ಪ್ರದೇಶಗಳು ಜಲಾವೃತವಾಗುವ ಪರಿಸ್ಥಿತಿ ಇದೆ. ಮಳೆ ಬಂದಾಗ್ಲೆಲ್ಲ ಇಂತಹ ಕಪಿಚೇಷ್ಟೆಗಳನ್ನು ನಾವು ನೋಡ್ತಲೇ ಇರ್ತೀವಿ. ನೆಲಮಂಗಲದಲ್ಲಿ ಒಂದು ಕಡೆ ವರುಣಾರ್ಭಟ, ಮಗದೊಂದು ಕಡೆ ಆ ರಭಸವಾಗಿ ಹರಿತಾ ಇರೋ ನೀರಿನಲ್ಲಿ ಚಾಲಕನ ದುಸ್ಸಾಹಸ, ಬೇರೆಯವರ ಜೀವದ ಜೊತೆ ಚಲ್ಲಾಟ ಆಡೋದು ಅಂದ್ರೆ ಇದೇ ನೋಡಿ. ಗೂಡ್ಸ್ ವಾಹನ ತುಂಬಾ ಜನರು ತುಂಬಿಕೊಂಡಿದೆ, ತುಂಬಾ ಅಂದ್ರೆ ಒಂದು 7-8 ಜನ ಇರ್ಬೋದು ಅಂತ ಕಾಣುತ್ತೆ ನೋಡಿ. ಅಲ್ಲಿ ಅದ್ರ ಮಧ್ಯ ಬರ್ತಾ ಇರೋದು, ಅದೆಲ್ಲಾದ್ರೂ ಎಳ್ಕೊಂಡೋಗಿ ಸೈಡಿಗೆ ಬಿಸಾಕಿದ್ರೆ, ಮಗಚಿದ್ರೆ, ಜೀವಕ್ಕೇನಾದ್ರೂ ಹಾನಿ ಆದ್ರೆ ಯಾರು ಬರ್ತಾರೆ? ಚಾಲಕ ಬಂದು ಜೀವವನ್ನು ವಾಪಸ್ ಕೊಡ್ತಾರಾ? ಈ ಹತ್ತಿರೋರ್ಗೂ ಬುದ್ಧಿ ಬೇಡುವ ಅಂತ ಒಬ್ಬ ಡ್ರೈವರು, ಮತ್ತೊಂದು ಆ ಗೂಡ್ಸ್ ಗಾಡಿಲಿ ಹತ್ಕೊಂಡು ಹೋಗ್ತಿರೋರ್ಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಒಳಗೆ ನಿಂತ್ಕೊಂಡಿದ್ರಲ್ಲ, ಅವ್ರುಗಳಿಗೂ ಬುದ್ಧಿ ಇಲ್ವಾ ಅಂತ. ಮಳೆಗಾಲ ಬಂದಾಗ್ಲೆಲ್ಲ, ಮಳೆ ಬಂದಾಗ್ಲೆಲ್ಲ ದಿನಕ್ಕೊಂದು 10-15 ಸುದ್ದಿಂತ ನೋಡ್ತಲೇ ಇರ್ತೀವಿ. ನೆಲಮಂಗಲದಲ್ಲಿ ಇದು ನೋಡಿ, ಅಲ್ಲಿ ಮುಳುಗೋಗೋ ಪರಿಸ್ಥಿತಿಯಲ್ಲಿ ಆ ಟಾಟಾ ಈಸ್ ಹೋಗ್ತಾ ಇದೆ ಇದು ಗೂಡ್ಸ್ ಗಾಡಿ. ಆ ಗೂಡ್ಸ್ ಗಾಡಿಯೊಳಗೆ ಜನರನ್ನು ತುಂಬಿಕೊಂಡು ಕುರಿ ಮಂದೆಗಳ ರೀತಿ ಈ ರೀತಿಯಾಗಿ ಹೋಗ್ತಾ ಇದ್ದಾರೆ. ಅದು ಸರಿಯಾಗಿ ಮೂವ್ ಕೂಡ ಆಗೋಕ್ಕಾಗ್ತಿಲ್ಲ, ಅಷ್ಟೊಂದು ನೀರಿದ್ರೆ ಎಲ್ಲಾಗುತ್ತೆ. ನೆಲಮಂಗಲದಲ್ಲಿ ತಗ್ಗು ಪ್ರದೇಶಗಳ ಮನೆಗಳು ಜಲಾವೃತವಾಗೋದು ಮಾತ್ರ ಅಲ್ಲ, ಹೈವೇಗಳು ಕೂಡ ಕಂಪ್ಲೀಟ್ ಆಗಿ ಹೈವೇಲಿ ನೀರು ಹರಿತಾ ಇದೆ ಅನ್ನೋದಕ್ಕಿಂತ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಗಮನಿಸ್ತಾ ಇದ್ದೀರಿ ನೀವು. ಅಯ್ಯೋ, ಅಲ್ಲಿ ನೋಡಿ, ಅಲ್ಲಿ ಗೂಡ್ಸ್ ಗಾಡಿಗಳು ಒಂದ್ರಿಂದೆ ಒಂದು 100+ ವೆಹಿಕಲ್ಗಳು ನಿಂತಿದೆ, ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಇದು ಸದ್ಯದ ಪರಿಸ್ಥಿತಿ ನೆಲಮಂಗಲದಲ್ಲಿ. ಹೈವೇಯ ತುಂಬಾ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ಈ ರೀತಿಯಾಗಿ ನಿಂತಿದೆ ನೋಡಿ ಅಲ್ಲಿ. ಅಯ್ಯಪ್ಪ,